ನಮ್ಮ ಚನ್ನಪಟ್ಟಣ ತಾಲೂಕಿನ ಮತದಾರ ಬಂಧುಗಳು ಬಹಳ ಚಿನ್ನದಂಥ ಮತದಾರ ಬಂಧುಗಳಿದ್ದಾರೆ, ಇಲ್ಲಿ ಪ್ರಜ್ಞಾವಂತರಿದ್ದಾರೆ. ಎರಡು ಬಾರಿ ಶಾಸಕರನ್ನಾಗಿ ಮಾಡಿದಂತಹ ಕುಮಾರಣ್ಣನವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಮುಖ್ಯಮಂತ್ರಿ ಆದಮೇಲೆ ಈ ದೇಶದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದರು. ಹಾಗಾಗಿ ಎಲ್ಲ ಇಡೀ ದೇಶದಲ್ಲಿ ಎಷ್ಟು ಫ್ಯಾಕ್ಟ್ರಿಗಳಿದ್ದೋ ಆ ಫ್ಯಾಕ್ಟ್ರಿಗಳೆಲ್ಲ ಇವತ್ತು ಮರುಚಾರಣೆಯನ್ನು ಕೊಟ್ಟಿದ್ದಾರೆ ಕುಮಾರಣ್ಣವರು. ಅದೇ ರೀತಿ ಅನಿವಾರ್ಯವಾಗಿ ಒಬ್ಬ ಯುವರಾಜನನ್ನು ನಮ್ಮ ಚನ್ನಪಟ್ಟಣ ತಾಲೂಕಿನ ಜನ, ಈ ಯುವರಾಜ ನಮ್ಮ ಚನ್ನಪಟ್ಟಣಕ್ಕೆ ಬಂದ ಮೇಲೆ ಅಬ್ಬಾ ಈ ಚನ್ನಪಟ್ಟಣ ತುಂಬ ಕಳೆವುಗಟ್ಟಿದೆ ಸರ್, ಭಾಳ ಕಳೆವು ಬಂದಿದೆ ಸರ್. ಇಲ್ಲಿ ಬಂದಿರೋದ್ರಿಂದ ನಮ್ಮ ಮತದಾರ ಬಂಧುಗಳು ಬಹಳ ಉತ್ಸಾಹದಿಂದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಕುಮಾರಣ್ಣನಿಗಿಂತ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ ಸರ್. ಎರಡು ಬಾರಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು, ಆದರೆ ಈ ಬಾರಿ ಚನ್ನಪಟ್ಟಣ ಜನತೆ ಏನು ಅನುಕಂಪದ ಆಧಾರದ ಮೇಲೆ ಆದರೂ ಗೆಲ್ಲಿಸ್ತಾರೆ ಅಂತ ಹೇಳ್ತೀರಾ ಸರ್? ನೋಡಿ ಸರ್, ದೇವೇಗೌಡರು ದೊಡ್ಡ ಮನೆತನದವರು, ದೊಡ್ಡ ಹಾಲದ ಮರ ಅದು. ನಂತರ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ಸರ್. ಅವರ ಮೊಮ್ಮಗನನ್ನು ಇಲ್ಲಿ ಕರೆ ತಂದಿದ್ದಾರೆ. ಏನಕ್ಕೆ ತಂದಿದ್ದಾರೆ ಅಂದರೆ, ಅವರಿಂದ ಯಾರು ಕುಮಾರಣ್ಣನವರು ಮಾಡದೇ ಇರತಕ್ಕಂಥ ಕೆಲಸವನ್ನು, ದೇವೇಗೌಡರು ಮಾಡದೇ ಇರತಕ್ಕಂಥ ಕೆಲಸವನ್ನು ಮೂರನೇ ಮರಿ ದೇವೇಗೌಡರು ಈ ನಮ್ಮ ತಾಲೂಕಿನಲ್ಲಿ ಮಾಡಿ ತೋರಿಸ್ತಾರೆ ಸರ್. ಖಂಡಿತವಾಗ್ಲು ಮಾಡ್ತಾರೆ ಸರ್ ಅವರು. ಅದಕ್ಕೆ ಒಬ್ಬ ಯುವರಾಜ ನೋಡಿ, ಇಲ್ಲಿ ಯುವಕರಿಗೆ ಪ್ರತಿಯೊಬ್ಬರಿಗೂ ಮನೆ ಮನೆಗೂ ಕೆಲಸ ಕೊಡಿಸ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ ಸರ್. ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮತವನ್ನು ಹಾಕಬೇಕು ಚನ್ನಪಟ್ಟಣ ಮತದಾರ ಅಂತ? ಸರ್, ನಮಗೆ ಎರಡು ಸಾರಿ ಸೋತಿದ್ದಾರೆ ಬೇರೆ ಕಡೆ. ನಮ್ಮ ತಾಲೂಕು ನಮ್ಗೆ ಗೆಲ್ಲಿಸಿದ್ರೆ ನಮಗೊಂದು ಹೆಸರು ಬರ್ತದೆ, ಒಂದು ಕಿರೀಟನೂ ಬರ್ತದೆ. ಆ ದೃಷ್ಟಿಯಿಂದ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಬೇರೆ ಕಡೆ ನೋವಾಗಿದೆ. ಏನೇನು ಮಾಡಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಗೆಲ್ಲಿಸ್ಕೊಡೋಣ, ಅಭಿವೃದ್ಧಿ ಮಾಡ್ತಾರೆ ಮುಂದಕ್ಕೆ. ಈಗ ಆಗಲೇ ಕುಮಾರಸ್ವಾಮಿ ಅವ್ರಿಗಿಂತ ಇವರು ಜನ ಯೂಸ್ ಆಗಿರೋದ್ರಿಂದ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾಯಿರೋ ದೃಷ್ಟಿಯಿಂದ ನಾವು ಅವ್ರಿಗೆ ಬೆಂಬಲವಾಗಿ ನಿಂತು ಕೆಲಸ ಮಾಡ್ತಾಯಿದ್ದೀವಿ ಸರ್. ನಾವು ಅಲ್ಲ, ಹಿಂದಿನ ಎರಡು ಸೋಲುಗಳಿಗೆ ಕೇವಲ ಸಾಂತ್ವನನ ಅಥವಾ ನಿಜಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದರೆ ಚನ್ನಪಟ್ಟಣ ಅಭಿವೃದ್ಧಿ ಆಗುತ್ತೆ ಅಂತ? ಅಭಿವೃದ್ಧಿ ಆಗುತ್ತೆ ಸರ್. ಕುಮಾರಸ್ವಾಮಿ ಗಿಂಟು ಅಭಿವೃದ್ಧಿ ಇವರೇ ಜಾಸ್ತಿ ಮಾಡ್ತಾರೆ, ನಮ್ಗೆ ನಂಬಿಕೆ ಇದೆ. ಅದು ಕುಮಾರಸ್ವಾಮಿ ಅವ್ರಿಗಿಂತ ಜಾಸ್ತಿ ಅಭಿವೃದ್ಧಿ ಮಾಡ್ತಾರೆ ನಂಬಿಕೆ ಇದೆ. ಅದು ಕುಮಾರಸ್ವಾಮಿ ಅವ್ರ ಕಡೆಯಿಂದ ಹಿಂದಿನ ಎರಡು ಬಾರಿ ಅಭಿವೃದ್ಧಿ ಕೆಲಸಗಳಾಗಿಲ್ವಾ? ಆಗಿದೆ, ಆಗ್ಲೂ ಆಗಿದೆ, ಜಾಸ್ತಿ ಮಾಡ್ತಾರೆ. ಆಗಲೂ ಇನ್ನೂ ಜಾಸ್ತಿ ಮಾಡ್ತಾರೆ ಈ ಸಾರಿ. ಇವರು ಅನುಕಂಪ ಹುದ್ದೆ ಇದೆ, ಗೆಲ್ಲುತ್ತಾರೆ ಇನ್ನೂ ಅನುಮಾನ ಇಲ್ಲ ನಮಗೆ. ಗೆದ್ದ ಗೆಲ್ತಾರೆ, ಹಿಂದೆ ಅದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಚನ್ನಪಟ್ಟಣ ತಾಲೂಕು ಅಭಿವೃದ್ಧಿ ಮಾಡ್ತಾರೆ. ನಮ್ಮ ಭರವಸೆ ಇದೆ ನಮಗೆ. ಆ ಭರವಸೆ ಇಟ್ಕೊಂಡು ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ಈಗ ಗೆಲ್ಸಕ್ಕೆ.